ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿಗೆ ಓಟ್ ಹಾಕಿದ್ದಾರೆ ಅಂತ ಸಚಿವ ಜಿಟಿ ದೇವೇಗೌಡ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಮಾತನಾಡಿರುವ ಅವರು, ಮೈತ್ರಿ ಧರ್ಮದಲ್ಲಿ ತಪ್ಪಾಗಿದೆ, ಹಲವು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಈ ಬಾರಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅಂತ ಬಹಿರಂಗವಾಗಿನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರ ಈ ಹೇಳಿಕೆ ಇದೆಯಲ್ಲ, ಇದು ಇವತ್ತಿನ ಪ್ರಸ್ತುತ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ, ಭಾರೀ ಸುದ್ದಿಗೆ ಗ್ರಾಸ ಆಗ್ತಾ ಇದೆ. ಹೇಗೆ ಮೈತ್ರಿ ಧರ್ಮದ ಒಬ್ಬ ನಾಯಕನಾಗಿ ಜವಾಬ್ದಾರಿಯುತವಾದಂತಹ, ಅಂದರೆ ಅಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸುವಂತಹ ಹೊಣೆಯನ್ನು ಹೊತ್ಕೊಂಡಂತಹ ಜವಾಬ್ದಾರಿ ನಾಯಕನಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಹಲವು ಕಡೆಗಳಲ್ಲಿ ಎಲ್ಲರೂ ಕೂಡ ಬಿಜೆಪಿಗೆ ಓಟ್ ಮಾಡಿದ್ದಾರೆ, ಜೆಡಿಎಸ್ನ ಮತಗಳು ಕೂಡ ಬಿಜೆಪಿಗೆ ಹೋಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿಗಳೂ ಸೇರಿದ ಹಾಗೆ ಮೈತ್ರಿ ನಾಯಕರಲ್ಲಿ ಒಂದು ರೀತಿಯ ಸಂಚಲನ ಹಾಗೆ ಆತಂಕವನ್ನು ಉಂಟು ಮಾಡಿದೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಬಿಜೆಪಿಯ ಹಿಂದೆ ಬಿಜೆಪಿಯಲ್ಲಿದ್ದು ಈಗ ಕಾಂಗ್ರೆಸ್ನಲ್ಲಿ, ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ಮೈಸೂರಿನಲ್ಲಿ ಗುರುತಿಸಿಕೊಂಡಿದ್ದಂತಹ ಅಭ್ಯರ್ಥಿ, ಸಂಸದ ಅಭ್ಯರ್ಥಿ ವಿಜಯಶಂಕರ್ ಅವರು ನೇರ ಸಂಪರ್ಕದಲ್ಲಿ TV5 ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮಾತನಾಡೋಣ ದೋಸ್ತಿ ಅಭ್ಯರ್ಥಿಯ ಜೊತೆ, ಯಾಕೆ ಈ ಮಾತುಗಳನ್ನು ಹೇಳಿದ್ರು ಅಂತ. ಸರ್ ನಮಸ್ತೆ. ನಮಸ್ಕಾರ. ಆರಂಭದಿಂದನೂ ಒಂದು ಅಪಸ್ವರ ಇತ್ತು JDSನ ನಾಯಕರಲ್ಲಿ, ವಿಜಯಶಂಕರ್ ಅವರನ್ನ, ಅಂದರೆ ಮೈಸೂರು ಕ್ಷೇತ್ರವನ್ನು ನಮಗೆ ಬಿಟ್ಕೊಟ್ಬಿಡಿ, ಮಂಡ್ಯ ಕ್ಷೇತ್ರವನ್ನು ನಮಗೆ ಬಿಟ್ಕೊಟ್ಬಿಡಿ, ತುಮಕೂರನ್ನು ನಮಗೆ ಬಿಟ್ಕೊಟ್ಬಿಡಿ, ಈ ಎಲ್ಲ ಗೊಂದಲಗಳ ಮಧ್ಯೆ ಕೊನೆಗೆ ಸಿದ್ದರಾಮಯ್ಯನವರ ಪಟ್ಟಿನಿಂದ ವಿಜಯಶಂಕರ್ ಅವ್ರನ್ನ ಅಲ್ಲಿ ನಿಲ್ಲಿಸಲೇಬೇಕಾಯಿತು, ಅದು ಅನಿವಾರ್ಯ ಕೂಡ ಆಗಿತ್ತು ಅಂತ. ಆದರೆ ಆ ಅನಿವಾರ್ಯತೆಗೆ ಇವತ್ತು JDS ಈ ರೀತಿಯಾಗಿ ಸೇಡ್ ತೀರಿಸ್ಕೊಳ್ತಾ ಇದೆಯಾ? ಯಾಕೆಂದರೆ ಮೊದಲನೇ ಬಾರಿಗೆ GT ದೇವೇಗೌಡರು ಒಪ್ಕೊಂಡಿದ್ದಾರೆ, ಇಲ್ಲ JDS ಮತಗಳೆಲ್ಲ ಬಿಜೆಪಿಗೆ ಹೋಗಿದೆ ಅಂತ. ನೋಡಿ, ಸ್ವರಗಳಲ್ಲಿ ಎರಡು ಭಾಗ, ಒಂದು ಸ್ವರ, ಇನ್ನೊಂದು ಅಪಸ್ವರ. ಸ್ವರ ಇತ್ತು, ವಿನ ಅಪಸ್ವರ ಇರಲಿಲ್ಲ. ನಮಗೆ ಮೈಸೂರು ಬೇಕು ಅನ್ನೋ ಸ್ವರ ಇತ್ತು, ವಿನ ಅಪಸ್ವರ ಇರಲಿಲ್ಲ. ಸ್ವರ ಎಲ್ಲಿವರೆಗೆ ಇರುತ್ತೆ ಅಂದರೆ, ಸಹಜವಾಗಿ ಅಪೇಕ್ಷೆ ಭಾಳ ಸಹಜವಾದದ್ದು. ಪಾರ್ಟಿ ಒಳಗೂ ಕೂಡ, ಕಾಂಗ್ರೆಸ್ ಒಳಗೂ ಕೂಡ ಆ ರೀತಿ ಅಪೇಕ್ಷಿತರು ಭಾಳ ಜನ ಇದ್ರು. ಒಂದು ಸಲ ತೀರ್ಮಾನ ಆದಮೇಲೆ ಪಾರ್ಟಿ ಒಳಗೂ ಅಪಸ್ವರ ಇಲ್ಲ, ಪಾರ್ಟಿ ಹೊರಗೂ ಕೂಡ ಅಪಸ್ವರ ಇಲ್ಲ. ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ಸಹಕಾರ ಕೊಟ್ಟಿದ್ದಾರೆ, ಒಂದಾಗಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ದಾವೆ. ಈಗ ನೀವು ಮೊನ್ನೆ GT ದೇವೇಗೌಡರು ಹೇಳಿಕೆ ಬಗ್ಗೆ ಮಾತನಾಡ್ತಾ ಇದ್ರಿ. ಮೊನ್ನೆ GT ದೇವೇಗೌಡರು ಹೇಳಿರುವಂಥದ್ದು, ಚಾಮುಂಡೇಶ್ವರಿ ಕ್ಷೇತ್ರದ ಉದ್ವೂರು ಗ್ರಾಮದಲ್ಲಿ JDS ಕಾರ್ಯಕರ್ತರು ಕಾಂಗ್ರೆಸ್ ಅಭ್ಯರ್ಥಿಗೆ ಸಹಕಾರ ಕೊಟ್ಟಿಲ್ಲ ಅನ್ನುವಂಥ ಚರ್ಚೆ ಬಂದಿದೆ ಅನ್ನುವಂಥದ್ದು. ಯಾವುದೋ ಒಂದು ಗ್ರಾಮದಲ್ಲಿ ಆದಂಥ ಈ ಬೆಳವಣಿಗೆ ಇಡೀ ಕ್ಷೇತ್ರದ ಬೆಳವಣಿಗೆ ಅಲ್ಲ, ಎಲ್ಲೋ ಆದಂಥ ವ್ಯತ್ಯಾಸ ಇಡೀ ಕ್ಷೇತ್ರದ ವ್ಯತ್ಯಾಸ ಆಗಿದೆ ಅಂತೇಳಿ ಭಾವಿಸುವಂಥದ್ದು ಖಂಡಿತ ತಪ್ಪಾಗ್ತದೆ. ಇಲ್ಲಿ JDSನ ವರಿಷ್ಠ ನಾಯಕರಂತ ಸನ್ಮಾನ್ಯ HD ದೇವೇಗೌಡರು ಕೂಡ ಬಂದೋಗಿದ್ದಾರೆ. ಅದೇ ರೀತಿ JDSನ ಎಲ್ಲ ಪ್ರಮುಖ ನಾಯಕರು ಕೂಡ ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನವರು ಎಷ್ಟೋ ನಮಗೆ ಗೆಲುವಿಗೆ ಸಹಕಾರ ಕೊಟ್ಟಿದ್ದರೋ ಅಷ್ಟೇ ಸಹಕಾರವನ್ನು JDS ನಾಯಕರು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಒಂದಂತಲ್ಲ ಅಂತ ವ್ಯತ್ಯಾಸ ಚುನಾವಣಾ ಫಲಿತಾಂಶದ ಮೇಲೆ ಯಾವುದೇ ಕಾರಣ ಕೂಡ ಪರಿಣಾಮ ಏನು ಬೀರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಓಕೆ, ಸೊ ಅಂದರೆ ನೀವು ಕೇವಲ ಎಲ್ಲೋ ಒಂದೆರಡು ಮೂರು ಕಡೆ ಆಗಿರ್ಬೋದು ಅಂತ ನೀವು ಅದನ್ನು ಹೇಳ್ತಾ ಇದ್ದೀರಿ. ಆದರೆ ಆರಂಭದಲ್ಲಿ ನೀವಾಗಿ ಹೇಳಿದಾಗೇನೆ ಸಿದ್ದರಾಮಯ್ಯರನ್ನು ಸೋಲಿಸಿದಂತಹ ಅನೇಕ ಶಕ್ತಿಗಳು, ಯಾಕಂದರೆ ಸಿದ್ದರಾಮಯ್ಯನವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು, ಏನೋ ಪ್ಲ್ಯಾನ್ ಮಾಡಿ ನನ್ನನ್ನು ಅಲ್ಲಿ ಸೋಲಿಸಿದ್ರು ಅಂತ ಈಗಲೂ ಕೂಡ ಹೇಳ್ತಾ ಇರ್ತಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲೂ ಹೇಳ್ತಾರೆ, ಅಲ್ಲಲ್ಲಿ ಸಭೆಗಳು ನಡೆದಂಥ ಸಂದರ್ಭದಲ್ಲಿ ಹೇಳ್ತಾರೆ. ನೀವು ಅವರ ಬೆಂಬಲದ ನಾಯಕ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಯಾಕೆಂದರೆ ಒಂದು ಮಾತನ್ನು ಮತ್ತೊಮ್ಮೆ ರಿಮೈಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸಾರಾ ಮಹೇಶ್ ಆ ಸಂದರ್ಭದಲ್ಲಿ ಹೇಳ್ತಾರೆ, ಎಲೆಕ್ಷನ್ಗೂ ಮುಂಚೆ ಒಂದು ವೇಳೆ ಮೈಸೂರಿನಲ್ಲಿ ನೀವೇನಾದರೂ ಕೈ ಕೊಡ್ತೀರಿ ಅನ್ನೋದಾದರೆ, ಮಂಡ್ಯದಲ್ಲಿ ಕೈ ಕೊಡ್ತೀರಿ ಅನ್ನೋದಾದರೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ಕಾಂಗ್ರೆಸ್ನ ಮತದಾರರಿಗೆ ಅವ್ರು ನೇರವಾಗಿ ಹೇಳ್ತಾರೆ, ನಾವು ಮೈಸೂರಿನಲ್ಲಿ ಕೈ ಕೊಡೋದು ಅಷ್ಟೇ ನಿಶ್ಚಿತ ಅಂತ ಹೇಳ್ತಾರೆ. ನೋಡಿ, ಈ ಮೈತ್ರಿ ಕೇವಲ ಲೋಕಸಭಾ ಚುನಾವಣೆ ಮಾತ್ರ ಸೀಮಿತವಾದ್ದಲ್ಲ. ಇದು ಒಂದು ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮಾತನಾಡುವಂಥದ್ದು ಅಷ್ಟು ಸಮರ್ಪಕ ಅಲ್ಲ. ಇದು ಕಾರಣ ಏನಂದರೆ, ರಾಜ್ಯದಲ್ಲಿ ನಾವು ಸರ್ಕಾರ ರಚನೆ ಮಾಡಿದ್ದೇವೆ. ಈ ಸರ್ಕಾರ ಇನ್ನು ನಾಲ್ಕು ಕಾಲು ವರ್ಷ ನಡೀಬೇಕಾಗಿದೆ. ಎರಡನೇದಾಗಿ ಕೇಂದ್ರದಲ್ಲಿ ಕೂಡ ಯಾವುದೇ ಪಾರ್ಟಿಗೂ ಸ್ಪಷ್ಟ ಬಹುಮತ ಬರಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈಗ ರಾಷ್ಟ್ರೀಯ ಮಟ್ಟದ ಸಮೀಕ್ಷೆಗಳನ್ನು ನೋಡ್ತಾ ಇದ್ದೀರಿ ನೀವು. ಭಾರತೀಯ ಜನತಾ ಪಾರ್ಟಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 283 ಸ್ಥಾನಗಳನ್ನ ಗೆದ್ದಿತ್ತು. NDA ಸೇರಿದರೆ 333 ಸ್ಥಾನಗಳು ಅವ್ರಿಗೆ ಬಂದಿತ್ತು.
ಇವತ್ತು ರಾಷ್ಟ್ರೀಯ ಮಟ್ಟದ ಸಮೀಕ್ಷೆಗಳು ಹೇಳ್ತಿದ್ದ ಮಾಧ್ಯಮದ ಸಮೀಕ್ಷೆಗಳು 140ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಈ ಸರ್ತಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಲ್ಲ ಅಂತ ಹೇಗೆ ರಾಜ್ಯದಲ್ಲಿ ಮೈತ್ರಿ ಅನಿವಾರ್ಯನೋ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಅದೇ ರೀತಿ ಮೈತ್ರಿ ಅನಿವಾರ್ಯ. ಆ ಹಿನ್ನೆಲೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತದವೆ. ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಮೈತ್ರಿ ಆಧಾರಿತವಾದಂತಹ ಕಾಂಗ್ರೆಸ್ ಪಾರ್ಟಿನ ಅಧಿಕಾರಕ್ಕೆ ತರಬೇಕು ಅಂತ ಲೆಕ್ಕ ಹಾಕ್ತೇವೆ ನಾವು. ಆ ಕಾಲಘಟ್ಟದಲ್ಲಿ ಇಲ್ಲಿ ಆಗಿರುವಂತಹ ಸಣ್ಣ ಪುಟ್ಟ ಲೆಕ್ಕ ವ್ಯತ್ಯಾಸಗಳನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಗಣನೆ ತೆಗೆದುಕೊಳ್ಳಕ್ಕೆ ತಯಾರಿಲ್ಲ. JDS ವರಿಷ್ಠ ನಾಯಕರು ಇಲ್ಲಿ ಬಂದ ನಮ್ಮ ಪರ ಕೆಲಸ ಮಾಡಿದರೆ, JDS ನ ಸಾಮಾನ್ಯ ಕಾರ್ಯಕರ್ತರು ನಮ್ಮ ಪರ ಕೆಲಸ ಮಾಡಿದರೆ, ಕಾಂಗ್ರೆಸ್ನವರು ಎಷ್ಟೋ ನನ್ನ ಗೆಲುವಿಗೆ ಪೂರ್ವಕವಾಗಿ ಕೆಲಸ ಮಾಡಿದರೋ ಜನತಾದಳದ ಕಾರ್ಯಕರ್ತರು ಕೂಡ ಅಷ್ಟೇ ಪೂರ್ವಕವಾಗಿ ನಮ್ಮ ಗೆಲುವಿಗೆ ಸಹಕಾರ ನೀಡಿದ್ದಾರೆ. ಹೀಗಾಗಿ ಎಲ್ಲ ಒಂದಂತಲ್ಲ ಅಂತ ವ್ಯತ್ಯಾಸ ಗಮನದಲ್ಲಿಟ್ಟುಕೊಂಡು ದುಡಿದಂತ ಕಾರ್ಯಕರ್ತರ ಬಗ್ಗೆ ನಾವೇನಾದ್ರು ವ್ಯತ್ಯಾಸ ಮಾತನಾಡಿದ್ರೆ ಅವ್ರಿಗೆ ಅವಮಾನ ಮಾಡಿದಂಗೆ ಆಗ್ತದೆ. ಯಾವುದೇ ಕಾರಣಕ್ಕೂ ಆ ರೀತಿ ಅಭಿಪ್ರಾಯ ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ ಅನ್ನೋದು ನಿಮ್ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಅಂದ್ರೆ ನಿಮ್ಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ ನನ್ನ ಪರವಾಗಿ JDS ನ, ಅಂದ್ರೆ ಮೈತ್ರಿ ಕಾರ್ಯಕರ್ತರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಅಂತ, ಯಾವುದೇ ಇದರಲ್ಲಿ ಗೊಂದಲ ಇಲ್ಲ ಅನ್ನುವಂಥದ್ದು ನಿಮಗೆ ವಿಶ್ವಾಸ ಇದೆ ಹಾಗಿದ್ರೆ? ಅಲ್ಲ, ಉದಾಹರಣೆಗೆ ನೀವು ಪಿರಿಯಾಬಣ್ಣ ತೆಗೆದುಕೊಳ್ಳೋದಾದ್ರೆ, ಪಿರಿಯಾಬಣ್ಣದ ಹಾಲಿ ಶಾಸಕರಂತ ಮಾದೇವರವರು 2 ದಿನಗಳ ಕಾಲ ನಾನು ಪಿರಿಯಾಬಣ್ಣ ಪ್ರವಾಸ ಹಾಕೊಂಡಿದ್ದೆ. ಈ ಹಿಂದಿನ ನಮ್ಮ ಪಾರ್ಟಿಯ ಶಾಸಕರಂತ ಮನೆ ವೆಂಕಟೇಶ್ ಅವರ ಜೊತೆಯಲ್ಲಿ ಹಾಗೂ ನನ್ನ ಜೊತೆಯಲ್ಲಿ 2 ದಿನಗಳ ಕಾಲ ನಿರಂತರ ಪ್ರವಾಸ ಮಾಡಿದ್ದಾರೆ. ಅದೇ ರೀತಿ ಹುಣಸೂರಿಗೆ ನೀವು ಬಂದಾಗ, ಹುಣಸೂರು ಪಾರ್ಟಿ ಅಧ್ಯಕ್ಷ ಅಂತ ಮಾನ್ಯ ಮಾದೇಗೌಡರು, ಪಾರ್ಟಿ ಪ್ರಧಾನ ಕಾರ್ಯದರ್ಶಿ ಅಂತ ಜನತಾದ ಪ್ರಧಾನ ಕಾರ್ಯದರ್ಶಿ ಅಂತ ಆರ್ ಸ್ವಾಮಿಯವರು 2 ದಿನಗಳ ಕಾಲ ನಿರಂತರ ನನ್ನ ಜೊತೆಯಲ್ಲಿ ಪ್ರವಾಸ ಮಾಡಿದ್ದಾರೆ. ಸನ್ಮಾನ್ಯ ಜಿಟಿ ದೇವೇಗೌಡರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಯಲ್ಲಿದ್ದಾರೆ. ಸಿದ್ದರಾಮಯ್ಯವರ ಜೊತೆಯಲ್ಲಿ ಇಡೀ ಚಾಮುಂಡೇಶ್ವರಿ ಕ್ಷೇತ್ರ ಪ್ರವಾಸ ಮಾಡಿದ್ದಾರೆ. ಹುಣಸೂರಿನಲ್ಲಿ ಕಾಂಗ್ರೆಸ್ ಮತ್ತು JDS ಕಾರ್ಯಕರ್ತರ ಸಭೆಯನ್ನು ಕರೆದು ಜಂಟಿ ಸಭೆಯಲ್ಲಿ ಇಡೀ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಸಹಕಾರ ಕೊಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಸಾರ್ವಜನಿಕವಾಗಿ ಆಗಿರುವಾಗ ಎಲ್ಲ ಒಂದು ಗ್ರಾಮದಲ್ಲ ಅಂತ ವ್ಯತ್ಯಾಸವನ್ನು ಗಮನದಲ್ಲಿಟ್ಟುಕೊಂಡು ಇವರು ನಮಗೆ ಕೆಲಸ ಮಾಡಿಲ್ಲ ಅಂತ ಹೇಳೋದಾಗಲಿ ಅಥವಾ ಜನತಾದಳದ ಸಹಕಾರ ಕೊಟ್ಟಿಲ್ಲ ಅಂತ ಹೇಳೋದು ಅದು ಖಂಡಿತವಾಗಿ ಕೂಡ ಸಮರ್ಪಕ ಆಗುದಿಲ್ಲ. ಆ ರೀತಿ ವಾದವನ್ನು ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ. ಓಕೆ, ಎಸ್, ಬರೀ JDS ನಾಯಕರಲ್ಲೇ ಅಷ್ಟೇ ಅಲ್ಲ ವಿಜಯಶಂಕರ್ ಅವರೇ, ಈಗ ಯಾಕೆಂದ್ರೆ ಒಬ್ಬ ಮೈಸೂರಿನ ಉಸ್ತುವಾರಿ ಸಚಿವರು ಅದರ ಜೊತೆಗೆ ಸಾಕಷ್ಟು ಪ್ರಭಾವಿ ಸಚಿವರು ಕೂಡ ಮಾತನಾಡಿರುವಂಥದ್ದು, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಕೂಡ ಆಗಿದ್ದಾರೆ GT ದೇವೇಗೌಡರು, ತಮ್ಮ ಮಾತನ್ನ ಅಂದರೆ ತಮ್ಮ ಕಾರ್ಯಕರ್ತರು ಅವರಿಗೆ ರಿಪೋರ್ಟ್ ಮಾಡಿಕೊಳ್ಳದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆಗೆ BJP ಅಭ್ಯರ್ಥಿ ಪ್ರತಾಪ್ ಸಿಂಹ ಕೂಡ ಹೇಳಿದ್ದಾರೆ, ಮೈಸೂರಿನಲ್ಲಿ ಎಲ್ಲ ಭಾಗದಲ್ಲಿ JDS ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ, ನಮಗೆ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ನವರು ಸೇರಿದಾಗೆ JDS ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನೋಡಿ. ಈಗ 1 ಗಂಟೆ ಹಿಂದೆ TV ಲೈವ್ ಕಾರ್ಯಕ್ರಮ ನಡೀತಾ ಸಂದರ್ಭದಲ್ಲಿ GT ದೇವೇಗೌಡರು ನೇರವಾಗಿ ನನ್ನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದರು. ಆಗ ಅವರು ಹೇಳಿದರು, ವಿಜಯಶಂಕರ್ ನಿಶ್ಚಿತ ಇಲ್ಲಿ ಗೆಲ್ತಾರೆ, 1 ಲಕ್ಷಕ್ಕಿಂತ ಹೆಚ್ಚಿಗೆ ಅಧಿಕ ಮತದಿಂದ ಗೆಲ್ತೇವೆ ನಾವು. ನಾವು ಕೆಳ ಹಂತದ ಕಾರ್ಯಕರ್ತನ ತಲುಪಿದರೆ ನಮ್ಮ ಭವಿಷ್ಯ ನಿರೀಕ್ಷೆ ಏನಿದೆ ಅದರ ಪ್ರಕಾರ 2-3 ಲಕ್ಷ ಬಹುಮತದಲ್ಲಿ ನಾವು ಗೆಲ್ತಾ ಇದ್ವಿ. ಈಗ ಅಷ್ಟು ಬಹುಮತ ನಾವು ಪಡೀಲಿಕ್ಕಾಗೋದಿಲ್ಲ, ಕನಿಷ್ಠ 1 ಲಕ್ಷ ಮತಗಳ ಅಂತರಿಂದ ನಾವು ಗೆಲ್ತೀವಿ ಅಂತ ಈಗ 1 ಗಂಟೆ ಹಿಂದೆ ಅವರು ನೇರವಾಗಿ ಹೇಳಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಅವರು ಹೇಳಿರುವಂಥದ್ದು ಕೆಲವೊಂದು ಕಡೆಗೆ ವ್ಯತ್ಯಾಸಗಳಾಗಿದೆ, ವ್ಯತ್ಯಾಸಗಳನ್ನ ನಾವು ತಡೀಲಿಕ್ಕೆ ಸಾಧ್ಯ ಆಗಿಲ್ಲ. ಕಾಲಾವಕಾಶದ ಕೊರತೆ, ಸಮಯದ ಕೊರತೆ, ಓಡಾಟದ ಕೊರತೆ, ಸಮಾಜ ಪಾರ್ಟಿಯ ಕಟ್ಟಕಡೆ ಕಾರ್ಯಕರ್ತರು ಕೂಡ ವಿಶ್ವಾಸ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಎಲ್ಲೂ ನಮಗೆ ಸಮಯ ಸಿಕ್ಕಲಿಲ್ಲ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋಂಥದ್ದನ್ನು ಅವ್ರು ಹೇಳಿದ್ದಾರೆ. ಎಲ್ಲೋ ಕೆಲವೊಂದು ಗ್ರಾಮಗಳಲ್ಲಿ ವ್ಯತ್ಯಾಸ ಆಯಿತು ಅಂತೇಳಿ ಚುನಾವಣೆ ವ್ಯತ್ಯಾಸ ಆಗುತ್ತಂತಾಗಲಿ, ಎಲ್ಲೋ ಕೆಲವೊಂದು ಜನತಾದಳ ಕಾರ್ಯಕರ್ತರು ಸಹಕಾರ ಕೊಡಲ್ಲ ಅಂತೇಳಿ ಇಡೀ ಜನತಾದಳ ಕಾರ್ಯಕರ್ತರು ಕೆಲಸ ಮಾಡಿಲ್ಲ ಅಂತಾಗಲಿ, ಅಥವಾ ಎಲ್ಲೋ ಗ್ರಾಮದಲ್ಲಿ ಜನತಾದಳ ಕಾರ್ಯಕರ್ತರು 1-2 ಗ್ರಾಮದಲ್ಲಿ ಕೆಲಸ ಮಾಡಿಲ್ಲ ಅಂತೇಳಿ ಚುನಾವಣಾ ಫಲಿತಾಂಶ ವ್ಯತ್ಯಾಸ ಆಗುತ್ತಂತಾಗಲಿ ಭಾವಿಸುವಂಥದ್ದು ಖಂಡಿತ ತಪ್ಪಾಗ್ತದೆ. ಎಸ್ ವಿಜಯಶಂಕರ್ ಅವರ ಇನ್ನೊಂದು ಮಾತು, ಯಾಕೆಂದ್ರೆ KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ರೆ ಮಂಡ್ಯದಲ್ಲೂ ಕೂಡ ವ್ಯತ್ಯಾಸ ಆಗಿದೆ ಅಂತ. ಯಾಕೆ ಈ ಮಾತು? ನೀವು ಹೇಳ್ತೀರಿ ಕೆಲವು ಕ್ಷೇತ್ರಗಳಲ್ಲಾಗಿರ್ಬೋದು, ಕೆಲವು ಏರಿಯಾಗಳಲ್ಲಾಗಿರ್ಬೋದು ಅಲ್ಲಿಗೆ ರೀಚ್ ಆಗೋದಕ್ಕೆ ಆಗಿಲ್ಲ ಅಂತ. ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಇವು 4 ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಂಥ ಹೈ ವೋಲ್ಟೇಜ್ ಕದನ ಕ್ಷೇತ್ರಗಳು. ಸೊ ಅಲ್ಲಿ ತುಮಕೂರಿನಲ್ಲೂ ಕೂಡ ಸಾಕಷ್ಟು ಗೊಂದಲ ಆಯಿತು ಕೊನೆ ದಿನದವರೆಗೂ ಕೂಡ, ನಾಮಪತ್ರ ಸಲ್ಲಿಸೋವರೆಗೂ ಕೂಡ ಕೊನೆ ದಿನದವರೆಗೂ. ಆ ನಂತರ ಕೂಡ ಮುದ್ದನಮೇಗೌಡರು ಪ್ರಚಾರಕ್ಕೆ ಬರಲಿಲ್ಲ, ರಾಜಣ್ಣ ಕೂಡ ಪ್ರಚಾರಕ್ಕೆ ಬರಲಿಲ್ಲ, ನಾವು ಅಭ್ಯರ್ಥಿಗಳಾಗಿ ಹಾಕ್ತೀವಿ ಅಂತ ಹೇಳಿದ್ರು. ಕೋಲಾರದಲ್ಲೂ ಅದೇ ರೀತಿ ಆಯಿತು. ಹಾಗೆಯೇ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರೆ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ಇಲ್ಲ ಅಂತಂದರೆ ನಾವು ಕಾಂಗ್ರೆಸ್ನವರು ಆದರೂ ಕೂಡ ನಮ್ಗೇನು ಮಾಡಿದ್ರೂ ಚಿಂತೆ ಇಲ್ಲ, ನಾವು ಇನ್ನೊಬ್ಬ ಅಭ್ಯರ್ಥಿಗೆ, ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಈ ಎಲ್ಲ ವೇವ್ಸ್ಗಳೇನಿತ್ತು ಅದು, ಯಾಕೆಂದರೆ ಮೈಸೂರು ಸೇರಿದ ಹಾಗೆ ನಿಮಗೂ ಸೇರಿದ ಹಾಗೆ ಎಲ್ಲ ಒಂದು ಕಡೆ ವ್ಯತಿರಿಕ್ತವಾದಂಥ ಪರಿಣಾಮ ಒಳಗೊಳಗೆ ನಡೆದಿರಬಹುದಾ
ಯಾಕಂದ್ರೆ ಇದು ಊಹೆ ಅಲ್ಲ, ಸ್ಪಷ್ಟವಾದಂತಹ ಮಾಹಿತಿ ಮೇರೆಗೆನೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಜಿ ಟಿ ದೇವೇಗೌಡರು ಈಗ ಸದ್ಯಕ್ಕೆ ಅದನ್ನ ಎಲ್ಲೋ ಆಗಿರಬಹುದೇನೋ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಂತ. ನೋಡಿ, ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಅಂತ ಮಾನ್ಯ ರಾಹುಲ್ ಗಾಂಧಿ ಅವರು ಸ್ವತಃ ಅವರೇ ಕ್ಯಾನಕ್ಕೆ ಮೈದಾರೆ. ಇದೀ ಮಂಡ್ಯ ವ್ಯಾಪ್ತಿಯ ನಮ್ಮ ಕಾರ್ಯಕರ್ತ ಸಭೆಯನ್ನು ಕರೆದು ಅವರಿಗೆ ಮೈತ್ರಿ ಅನಿವಾರ್ಯತೆಯನ್ನು ಮನದಟ್ಟು ಮಾಡಿಕೊಟ್ಟಿದ್ದಾರೆ, ಪೂರ್ಣ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ನಮ್ಮ ಈಗ ಸಮನ್ವಯ ಸಮಿತಿ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರ ಅಂತ ಮಾನ್ಯ ಸಿದ್ದರಾಮಯ್ಯವರು, ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ನನ್ನ ಚುನಾವಣೆಯಲ್ಲಿ ಬರಲಿಲ್ಲ ಅವರು, ಆದರೆ ಅದೇ ಮಂಡ್ಯ ವಿಷಯ ಸಂಬಂಧಪಟ್ಟಾಗೆ 7 ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿದ್ದಾರೆ ಅವರು. ಎಲ್ಲ ಹೆಡ್ ಕ್ವಾರ್ಟರಲ್ಲಿ ಕೂಡ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಮ್ಮ ಪಾರ್ಟಿ ಎಲ್ಲ ನಾಯಕರು ಕೂಡ ಎಲ್ಲ ರೀತಿಯ ಶ್ರಮ ಹಾಕಿದ್ದಾರೆ ಮಂಡ್ಯದಲ್ಲಿ, ಮಂಡ್ಯ ಗೆಲ್ಲಬೇಕು ಅಂತೇಳಿ. ಹಾಗೆಯೇ ಇಲ್ಲೇ ಕೂಡ ಜನತಾದಳದ ವರಿಷ್ಠ ನಾಯಕ ಅಂತ ಮೊನ್ನೆ ಎಚ್ ಡಿ ದೇವೇಗೌಡರು ಬಂದು ಹೋಗಿದ್ದಾರೆ, ಸಾರ್ವಜನಿಕವಾಗಿ ಮನವಿ ಮಾಡಿದ್ದಾರೆ. ಎಲ್ಲ ರೀತಿಯ ಪ್ರಯತ್ನಗಳನ್ನ ಎರಡೂ ಕಡೆ ಮಾಡಿದ್ದೇವೆ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ, ಈ ವ್ಯತ್ಯಾಸಗಳನ್ನ ಯಾವುದೇ ಕಾರಣ ಕೂಡ ಗಂಭೀರವಾಗಿ ಪರಿಗಣಿಸುವಂತ ಅಗತ್ಯ ಇಲ್ಲ. ಮೊನ್ನೆ ಜಿ ಟಿ ದೇವೇಗೌಡರು ಕೂಡ ಹೇಳಿರುವಂತದ್ದು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ, ಆ ವ್ಯತ್ಯಾಸಗಳನ್ನು ಕೂಡ ಕಾಲಾವಕಾಶದ ಕೊರತೆ ಏನೇನು ನಾವು ಸರಿ ಮಾಡ್ಕೊಳ್ಳಿಕ್ ಆಗುದಿಲ್ಲ ಅಂತ ಹೇಳಿದ್ರು. ವಿನಾ ಯಾವುದೇ ಕಾರಣ ಕೂಡ ಚುನಾವಣೆಯಲ್ಲಿ ಜನತಾದಳದ ಕೆಲಸ ಮಾಡಿಲ್ಲ ಅಂತಾಗ್ಲಿ, ಚುನಾವಣೆಯಲ್ಲಿ ನಾವು ಗೆಲ್ಲಕ್ ಆಗುದಿಲ್ಲ ಅಂತಾಗ್ಲಿ, ಎಲ್ಲೂ ಕೂಡ ಅವ್ರ ಅಭಿಪ್ರಾಯ ಅವ್ರು ಹೇಳಿಲ್ಲ ಅವರು. ಓಕೆ, ಎಸ್ ಸರ್. ಹಾಗೆ ಒಂದು 2 ಮಿನಿಟ್ಸ್ ಅಷ್ಟೇ, ಒಂದು ಬ್ರೇಕ್ ತಗೊಂಡು ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ, ಸಾಕಷ್ಟು ಮಾತನಾಡೋದಿದೆ ನಿಮ್ಮ ಜೊತೆ. ಒಂದು ಬ್ರೇಕ್ ತಗೊಂಡು ನಿಮ್ಮ ಜೊತೆ ಮಾತಾಡ್ತೀನಿ ಸರ್. ಎಸ್, ಮೈಸೂರಿನ ಮೈತ್ರಿ ಅಭ್ಯರ್ಥಿ ವಿಜಯಶಂಕರ್ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಜಿ ಟಿ ದೇವೇಗೌಡರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ, ಮತ್ತೆ ಅವ್ರ ಜೊತೆ ಮಾತಾಡ್ತೀನಿ ಬ್ರೇಕ್ ನಂತರ. ಎಸ್, T5 ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಮೈಸೂರಿನ ಮೈತ್ರಿ ಅಭ್ಯರ್ಥಿ CH ವಿಜಯಶಂಕರ್ ಮಾತನಾಡ್ತಾ ಇದ್ರು. ಎಸ್, ಮತ್ತೆ ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. T5 ಸ್ಟುಡಿಯೋದಲ್ಲಿದ್ದಾರೆ, ಮೈಸೂರಿಂದ ನೇರ ಸಂಪರ್ಕದಲ್ಲಿ. ಸರ್, ನೀವು ಹೇಳ್ತಾ ಇದ್ರಿ ಎಲ್ಲ ಒಂದು ಕಡೆ ಮಿಸ್ಟೇಕ್ ಆಗಿರಬಹುದು, ಆದರೆ ಎಲ್ಲೂ ಕೂಡ ಅದು ಅತಿ ದೊಡ್ಡ ಮಟ್ಟದಲ್ಲಿ ಆಗಿರೋಕ್ಕೆ ಚಾನ್ಸಸ್ ಇಲ್ಲ, ಸಾಧ್ಯತೆ ಇಲ್ಲ ಅಂತ. ಒಂದು ವಿಧಾನಸಭಾ ಎಲೆಕ್ಷನ್ ಇತಿಹಾಸವನ್ನು ತೆಗೆದುಕೊಳ್ಳೋಣ. ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದಂತಹ ಸಿದ್ದರಾಮಯ್ಯನವರನ್ನ ಸೋಲಿಗೆ ಏಡು ಮಾಡಿದಂತಹ ಅನೇಕ ಶಕ್ತಿಗಳು ಕೂಡ ಅಲ್ಲಿದ್ದಾವೆ. ಸೊ ನಿಮ್ಮನ್ನ ಗೆಲ್ಲಿಸುವಂತಹ ಅನೇಕ ಕಡೆ ಕೆಲಸ ಮಾಡಿದ್ದಾವೆ ಅಂತ ನೀವು ಹೇಳ್ತೀರಾ, ಓಕೆ ಒಪ್ಕೊಳ್ಳೋಣ. ಆದರೆ ಇವತ್ತು ಸಿದ್ದರಾಮಯ್ಯನವರು ಮೈಸೂರಿಗೆ ಬರಬೇಕಾಗಿತ್ತು, ಅನೇಕ ಕಾರ್ಯಕ್ರಮಗಳು ಇತ್ತು, ಆದರೆ ದಿಢೀರಂತ ಯಾವಾಗ ಈ ಹೇಳಿಕೆ ಬಂತು ಜಿ ಟಿ ದೇವೇಗೌಡರಿಂದ, ಇಡೀ ಕಾರ್ಯಕ್ರಮ ರದ್ದಾಗಿದೆ, ಅವರು ಬೆಂಗಳೂರಿನಲ್ಲಿ ನಿವಾಸದಲ್ಲೇ ಉಳ್ಕೊಂಡಿದ್ದಾರೆ. ಇದಕ್ಕೇನಾದರೂ ಸಬೂಬಿದೆಯಾ ಅಂತ ಇದಕ್ಕೆ? ನೋಡಿ, ಸಿದ್ದರಾಮಯ್ಯವರು ನಿನ್ನೆ ರಾತ್ರಿನೇ ಇಲ್ಲಿ ಬರಬೇಕಾಗಿತ್ತು. ಓಕೆ, ಅವರು ಪೂರ್ವ ನಿಗದಿ ಕಾರ್ಯಕ್ರಮದ ಹಾಗೆ ರಾತ್ರಿ ಅವರು ಇಲ್ಲಿ ಬರಲಿಕ್ಕಾಗಲಿಲ್ಲ. ಬೆಳಗ್ಗೆ ಅವರಿಗೆ ನಿಗದಿತ ಕಾರ್ಯಕ್ರಮ ಪ್ರಕಾರ ಬೆಳಗ್ಗೆ 10:30 ಇಲ್ಲಿ ಬರಬೇಕಾಗಿತ್ತು. ಮಾನ್ಯ ಜಿ ಟಿ ದೇವೇಗೌಡರು ಹೇಳಿಕೆ ಕೊಟ್ಟಿರೋದು 11 ಸಮಯದಲ್ಲಿ, 11 ಅವ್ರು ಬೆಳಗ್ಗೆ 9 ಬಿಟ್ಟು 11 ಇಲ್ಲಿ ಇರಬೇಕಾಗಿತ್ತು. ಈ ಹೇಳಿಕೆಗಳಿಗೂ ಅವ್ರು ಮೈಸೂರಿನ ಪ್ರವಾಸ ರದ್ದಾಗಿರೋದಕ್ಕೂ ಏನೂ ಸಂಬಂಧಗಳಿಲ್ಲ. ಇದು ಕೇವಲ ಒಂದು ಏನಂತ ಹೇಳ್ತಾರೆ ಅಂದರೆ ಊಹೆ ಮೇಲೆ ಇದೆಲ್ಲವೂ ಕೂಡ ನಡೀತಾ ಇದೆ. ರಾಜಕಾರಣ ಊಹೆ ಮೇಲೆ ನಡೆಯೋದಿಲ್ಲ. ರಾಜಕಾರಣಗಳು ಯಾವುದೋ ಒಂದು ಕಲ್ಪನಾ ಲೋಕದಲ್ಲಿ ನಾವು ಕಟ್ಟಿಕೊಂಡಂಥ ಲೋಕದಿಂದ ನಡೆಯೋದಿಲ್ಲ. ಬಹಳ ವಸ್ತುನಿಷ್ಠವಾಗಿ ನಡೆಯುತ್ತೆ, ಬಹಳ ಸಮರ್ಪಕವಾಗಿ ನಡೆಯಬೇಕು ಅನ್ನೋದು ಪ್ರಜಾಪ್ರಭುತ್ವದ ಆಶಯ ಕೂಡ. ಆದರೆ ನಾಯಕರೇ ಹಾಗೆ ಹೇಳ್ತಾರೆ, ಹೇಗೆ ನಮ್ಮ ಒಂದು ತೆಕ್ಕೆಯಲ್ಲಿದ್ದಂತಹ ಮತಗಳು ಇನ್ನೊಂದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರೋದು. CM ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಈಗಾಗಲೇ, ಉಡುಪಿನಲ್ಲಿ ಇರುವಂತಹ CM ಕೂಡ. ಅಲ್ಲ ನೋಡಿ, ಮತದಾರರ ಅಭಿಪ್ರಾಯ ಇದೆಯಲ್ಲ, ಬಹಳ ಮುಖ್ಯವಾದ ಇದರಲ್ಲಿ. ನಿಜ, ನಾವು ಏನೇ ಹೇಳ್ಬೋದು, ಮತದಾರ ತೆಗೆದುಕೊಳ್ಳುವಂತ ತೀರ್ಮಾನ ಅಂತಿಮ ಆಗ್ತದೆ. ನನಗೆ ಮತದಾರ ತೀರ್ಪಿನ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ, ಮತದಾರರಲ್ಲಿ ಸಂಪೂರ್ಣ ವಿಶ್ವಾಸ ಇಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಕೂಡ ಯಾವ ರೀತಿ ವ್ಯತ್ಯಾಸಗಳು ಈ ಲೋಕಸಭಾ ಕ್ಷೇತ್ರದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಶ್ಚಿತವಾಗಿ ಕೂಡ ಈ ಚುನಾವಣೆ ನಾವು ಗೆಲ್ತೇವೆ. ಓಕೆ, ಈಗ ಹಾಗಿದ್ರೆ ನಾನು ಆವಾಗಲೇ ಒಂದು ಮಾತನ್ನು ಹೇಳಿದೆ, ಸಾರಾ ಮಹೇಶ್ ಒಂದು ಸಭೆಯಲ್ಲಿ ಎಚ್ಚರಿಕೆ ಕೊಡ್ತಾರೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ಮೈಸೂರು ಮತ್ತು ಮಂಡ್ಯನ ಒಂದೇ ದೃಷ್ಟಿನಲ್ಲಿ ನೋಡಿ ಅಂತ ಹೇಳ್ತಾರೆ ಅಂತ. ವ್ಯತ್ಯಾಸಗಳು ಆಗದಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರಾ ಈ ಮಾತಿಂದ? ಅಲ್ಲ, ಅದು ಅವರು ಬಹುಶಃ ಹೇಳಿರುವಂತ ಭಾವನೆ. ನಾವು ಮಂಡ್ಯದಲ್ಲಿ ಕೂಡ ಅಷ್ಟೇ ಜವಾಬ್ದಾರಿ ನಡ್ಕೊಳ್ತೀವಿ, ನೀವು ಮೈಸೂರಿಂದನೂ ಅಷ್ಟೇ ಜವಾಬ್ದಾರಿ ನಡ್ಕೊಳ್ಬೇಕು ಅಂತ ಹೇಳಿದಂತ ಮಾತದು. ಹಾಗಂತೇಳಿ ಅದು ನಮ್ಮ ವಿರೋಧವಾಗಿ ಹೇಳಿದಂತ ಹೇಳಿಕೆ ಅಂತ ಆಗ್ಲಿ, ನಮಗೆ ಸಹಕರಿಸಲ್ಲ ಅಂತ ಹೇಳಿದ ಮಾತಾಗ್ಲಿ, ಅಥವಾ ವ್ಯತಿರಿಕ್ತವಾದ ಅಭಿಪ್ರಾಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದಂತ ಮಾತಾಗ್ಲಿ ಅಂತ ನಾವು ಯಾವುದೇ ಕಾರಣ ಪರಿಗಣಿಸಲ್ಲ. ಎಲ್ಲ ಒಂದಂತಲ್ಲಿ ವ್ಯತ್ಯಾಸಗಳಾದ್ರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅನ್ನೋ ಕಾಲಾವಕಾಶಗಳಿದೆ, ಸರಿಪಡಿಸ್ಕೊಳ್ಬೇಕು. ಎರಡೂ ಕಡೆ ಗೆಲ್ಲಲಿಕ್ಕೆ ಬೇಕಾದ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನಗಳು ಇರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಹೇಳಿದ್ದಾರೆ. ಖಂಡಿತ, ಅದ್ರ ಮಧ್ಯೆ
ಮೈಸೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಸೋತ್ರೆ ನಾವು ಅದಕ್ಕೆ ಕಾರಣ ಅಲ್ಲ ಅಂತ ಕೂಡ ಜೆಡಿಎಸ್ನ ನಾಯಕರು ಅನೇಕರು ಹೇಳಿದ್ದಾರೆ. ಸೋಲಿನ ಪ್ರಶ್ನೆ ಇಲ್ಲ ಬಿಡಿ, ಇಲ್ಲ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡೋದು. ಖಂಡಿತ, ನೀವು ನಾವು ಈಗಾಗಲೇ ಪ್ರತಿ ಬೂತಿಯಿಂದನೂ ವರದಿ ತರಿಸ್ಕೊಂಡಾಗಿದೆ, ಪ್ರತಿ ಬೂತಿಯಿಂದನೂ ವರದಿ ತರಿಸ್ಕೊಂಡಾಗಿದೆ. ಬಹಳ ಸ್ಪಷ್ಟವಾದ ಮಾಹಿತಿ ನಮ್ಗೆ ಲಭ್ಯ ಇದೆ. ನನಗೆ ಚುನಾವಣೆ ಹೊಸ್ತಲ್ಲ, ಇದು ನನ್ನ 6ನೇ ಲೋಕಸಭಾ ಚುನಾವಣೆ, ಇದು ಸಾರ್ವತ್ರಿಕವಾಗಿ ನಾನು 9ನೇ ಚುನಾವಣೆ. ಇದು ಈ ಕ್ಷೇತ್ರದ ನಾಡಿ ಮಿಡಿತ ನನಗೆ ಗೊತ್ತಿದೆ, ಜನಾಭಿಪ್ರಾಯ, ಜನ ಮತದಾರರ ಅಭಿಪ್ರಾಯ ಗೊತ್ತಿದೆ, ಜನಾಭಿಪ್ರಾಯ ನನಗೆ ಬಹಳ ಸ್ಪಷ್ಟವಾಗಿ ಇರಲಿದೆ. ಈ ಸಲ ನಿಶ್ಚಿತ ಕೂಡ ಜನಮತ ನಮ್ಮ ಪರವಾಗಿದೆ. ಈ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಹಿನ್ನಡೆ ಅನ್ನುವಂಥ ಪ್ರಶ್ನೆ ಇಲ್ಲ. ನಿಶ್ಚಿತವಾಗಿಯೂ ಬಹಳ ಭರವಸೆ ಇಟ್ಟು ಈ ಚುನಾವಣೆಯಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಈ ಚುನಾವಣೆ ನಿಶ್ಚಿತ ಕೂಡ ನಾವು ಖಂಡಿತ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಮೆಚ್ಚುತ್ತೀವಿ. ಆದ್ರೆ ಎಷ್ಟು ಓಟ್ಗಳನ್ನು ತೆಗೆದುಕೊಳ್ಬಹುದು, ನಿಮ್ಮ ಕಾನ್ಫಿಡೆನ್ಸ್ ಏನಿದೆ? ಯಾಕಂದ್ರೆ ಸಾಕಷ್ಟು ಅಡೆತಡೆಗಳ ಮಧ್ಯನೂ ನಾನು ಗೆಲ್ತೀನಿ ಅಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಒಬ್ಬ ಅಭ್ಯರ್ಥಿಗೆ ಇದು ಬೇಕಾಗಿರುವಂತದ್ದು, ಯಾಕಂದ್ರೆ ನೀವು ತುಂಬಾ ಸೀನಿಯರ್ ಇದ್ದೀರಿ, ಹಾಗೆ ಸ್ವಚ್ಛ ರಾಜಕಾರಣಿ ಅನ್ನುವಂಥದ್ದನ್ನು ಕೂಡ ಹೆಸರು ಮಾಡಿದ್ದೀರಿ. ನೋಡಿ, ಇಲ್ಲಿ ಅಡೆತಡೆ ಅನ್ನೋ ಪ್ರಶ್ನೆ ಇಲ್ಲ. ಇಲ್ಲಿ ಅಡೆತಡೆ ಎಲ್ಲಿದೆ? ಕಾಂಗ್ರೆಸ್ ಜೆಡಿಎಸ್ ಒಂದಾದ ಮೇಲೆ ಇಲ್ಲಿ ಇರದೇ. ಈಗ ನೋಡಿ, ಹುಣಸೂರಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಿರಿಯಾಬಣ್ಣದಲ್ಲಿ 3,500 ಓಟ್ ತಗೊಂಡಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಿರಿಯಾಬಣ್ಣದಲ್ಲಿ 3,500 ತಗೊಂಡಿದೆ, ಹುಣಸೂರಲ್ಲಿ 4,500 ಓಟ್ ತಗೊಂಡಿದೆ, ಚಾಮುಂಡೇಶ್ವರಲ್ಲಿ 12,000 ಓಟ್ ತಗೊಂಡಿದೆ. ಮೂರು ವಿಧಾನಸಭಾ ಕ್ಷೇತ್ರಗಳನ್ನ ಸೇರಿ ಬಿಜೆಪಿ ತಗೊಂಡಂತ ಒಟ್ಟು ಓಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 20,000. ಈಗಲೂ ಕೂಡ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ 75 ಭಾಗ ಅವರು ಟೇಬಲ್ ಹಾಕಿಲ್ಲ ಮತದಾನ ದಿವಸ. ಎಲ್ಲಿದೆ ಅವ್ರಿಗೆ ಸಂಘಟನೆ? ಎಲ್ಲಿದೆ ಅವ್ರಿಗೆ ಕಾರ್ಯಕರ್ತರು? ಎಲ್ಲಿದ್ದಾರೆ ಅವರಿಗೆ? ಜೆಡಿಎಸ್ ಎಲ್ಲೋ ಈ ರೀತಿ ಏನು ಅಂದ್ರೆ, ಜೆಡಿಎಸ್ ನ ಈ ರೀತಿ ಎಲ್ಲೋ ಅಸಮಾನಿತ ಕಾರ್ಯಕರ್ತರ ಬಲದ ಮೇಲೆ ಚುನಾವಣೆ ಗೆಲ್ತೀವಿ ಅಂತ ಹೊರಟಿದ್ದಾರೆ ಅವರು. ಆ ಅಸಮಾನಿತ ಕಾರ್ಯಕರ್ತರ ಪ್ರಮಾಣ ಎಷ್ಟಿದೆ? ಅವ್ರ ಸಂಖ್ಯೆ ಎಷ್ಟು? ಅವ್ರ ಮತ ಎಷ್ಟು? ಎಷ್ಟು ಪ್ರಮಾಣದಲ್ಲಿ ಇವ್ರು ಸಹಕರಿಸಬಲ್ರ ಅವ್ರಿಗೆ? ನೋಡಿ, ಈ ತರ ಊಹೆ ಆಧಾರದ ಮೇಲೆ ಎಲ್ಲೋ ಒಂದು ಕಡೆಗೆ ಅಸಮಾನಿತ ಇನ್ನೊಂದು ಪಾರ್ಟಿಯ ಕಾರ್ಯಕರ್ತರು ಬಲದ ಮೇಲೆ ಒಂದು ಚುನಾವಣೆ ಗೆಲ್ತೀವಿ ಅಂದ್ರೆ ಅದು ಖಂಡಿತ ಕೂಡ ತಪ್ಪಾಗ್ತದೆ. ಅವಕಾಶಗಳು ಇಲ್ಲಿ ಸಾಧ್ಯ ಇಲ್ಲ. ಇಲ್ಲಿ ಕಾಂಗ್ರೆಸ್ಗೆ ತನ್ನದೇ ಆದ ಶಕ್ತಿ ಇದೆ. ಇದು ಕಾಂಗ್ರೆಸ್ನ ಭದ್ರಕೋಟೆ. 13 ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ, 3 ಚುನಾವಣೆಯಲ್ಲಿ ಮಾತ್ರ ಬಿಜೆಪಿ ಗೆದ್ದು, ಅದರಲ್ಲಿ 2 ನಾನು ಗೆದ್ದಿದ್ದೇನೆ. ಈ ಸರಿ ಕಾಂಗ್ರೆಸ್ ಜೆಡಿಎಸ್ ಇಲ್ಲಿ ಒಂದಾಗಿದೆ. ಒಂದು 50 ಭಾಗ ಬಹುಶಃ ಎಲ್ಲರೂ ವ್ಯತ್ಯಾಸಗಳಾಗಿರ್ಬೋದು. ಆ ವ್ಯತ್ಯಾಸಗಳು ಯಾವುದೇ ಕಾರಣಕ್ಕೂ ಲೆಕ್ಕಕ್ಕೆ ಬರಲ್ಲ. 2 ಮೇಜರ್ ಪಾರ್ಟೀಸ್ ಇಲ್ಲಿ ಒಂದಾಗಿದೆ, ಮತ್ತೆ ಜೊತೆಗೆ 2 ಪಾರ್ಟಿ ಕಾರ್ಯಕರ್ತರು ಬಹಳ ವಿಶ್ವಾಸದಿಂದ ಇಲ್ಲಿ ನಾವು ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದ್ದೇವೆ. ಮತ್ತೆ ಒಳ್ಳೆ ಲೀಡರ್ ನಿಶ್ಚಿತ ಕೂಡ ಈ ಚುನಾವಣೆಯನ್ನು ನಾವು ಗೆಲ್ತೇವೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ ಸರ್. ಟಿ5 ಜೊತೆ